ಓಕೆ, ನಾನು ಶೂಟಿಂಗ್ನಲ್ಲಿ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನು ಅಂತಂದರೆ, ಶೂಟಿಂಗ್ ಸ್ಟಾರ್ಟಿಂಗ್ ಡೇಸಲ್ಲಿ ಯಾವಾಗಲೂ ಶೂಟಿಂಗ್ ಹೊಸ ಸೀರಿಯಲ್ ಅದಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಡೇ ನೈಟ್ ಶೂಟು 24 hours ಕೆಲಸ ಮಾಡ್ತೀವಿ. ಈಗ ನಾನು ಶೂಟಿಂಗು ಕೂಡ ಮಾಡಿದ್ದೀನಿ. 6 o'clock ಶೂಟ್, ಮಾರ್ನಿಂಗ್ 6 o'clock ಹೋದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ವರೆಗೂ ವಿತೌಟ್ ಬ್ರೇಕ್ ಶೂಟ್ ಮಾಡಿರೋದು ಉಂಟು. ಸೊ ಹೀಗೆ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಬಟ್ ಲೇಟರ್ ಆನ್ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಟೈಮಿಂಗ್ಸ್ ಎಲ್ಲ ಹಾಗಾಗಿ ಶೂಟಿಂಗ್ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಹೇಗಿರ್ತಿತ್ತು ಅಂದರೆ, ರೆಸಾರ್ಟ್ ಶೂಟಿಂಗ್ ಇತ್ತು ನಮಗೆ. ನಾನು ಶೂಟ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮಾರ್ನಿಂಗ್ 5 o'clock. ಶೂಟಿಂಗ್ ಬೆಳಗ್ಗೆ 6 o'clock ಸ್ಟಾರ್ಟ್ ಆಗಿರ್ತಿತ್ತು. ಶೂಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockಕ್ಕೆ ನಾನು ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಅಗೇನ್ ಅವತ್ತಿನ ದಿನವೇ ಶೂಟ್ ಇರ್ತಿತ್ತು. ಸೊ 5 o'clock ಮಾರ್ನಿಂಗ್ ಹೋಗಿ ರೆಸ್ಟ್ ಮಾಡ್ತಾ ಇದ್ದೆ. ಅಗೇನ್ ಬಂದು ಎದೋಳ್ಸೋರು ನನ್ನ, ಒಂದ್ 7 o'clock ಎದೋಳ್ಸೋರು. ಸೊ 1 hour ನನಗೆ ಬ್ರೇಕ್ ಇರ್ತಿತ್ತು ಅಲ್ಲಿ ಮಲಗೋಕೆ, ಮಲಗೆದ್ದು ರೆಸ್ಟ್ ಮಾಡೋದಕ್ಕೆ. ಅಗೇನ್ 7 o'clock ಓಡು, ಮತ್ತೆ ಮೇಕಪ್ ಹಚ್ಕೋ, ಶೂಟ್ ಮಾಡು, ಹೀಗಿರ್ತಿತ್ತು. ಇದು ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿರೋದು. ಇದಾದ್ಮೇಲೆ ಮಳೆ ಸೀನು ಮಾಡಿತ್ತು. ನಂಗೆ ಆಕ್ಸಿಡೆಂಟ್ ಸೀನ್ ಮಾಡುವುದು ಅಂತಂದಾಗೆಲ್ಲ ಸತಿ ಸತಿ ನನಗೆ ತುಂಬಾ ಭಯ ಆಗುತ್ತೆ. ಬಿಕಾಸ್ ಅಲ್ಲಿ ನಿಜವಾಗ್ಲೂ ಮಾಡ್ಬೇಕಾಗಿರುತ್ತೆ, ಸತಿ ಗೊತ್ತಿಲ್ಲ ನಿಜವಾಗ್ಲೂ ಹೋಗೋಗುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ನನ್ಗೂ ಜಾಸ್ತಿ ನಮ್ಮಅಮ್ಮ ಸೆಟ್ಟಿಗೆ ಬರೋರಲ್ವಾ, ಸೊ ನನ್ಗಿಂತ ಜಾಸ್ತಿ ನಮ್ಮಅಮ್ಮ ತುಂಬಾ ಎದುರುಕೊಳ್ಳೋರು ಆಕ್ಸಿಡೆಂಟ್ ಸೀನ್ ಎಲ್ಲ ಇತ್ತು ಅಂದ್ರೆ.